ಸರ್, ಹಾಗಾದರೆ ಒಂದು ಕೆಲಸ ಮಾಡಿ, ಅಮೂಲ್ಯ ಅವರಿಗೆ ಫೋನ್ ಮಾಡಿಬಿಟ್ಟು ಏನಾದರೂ ಒಂದು ಪ್ರ್ಯಾಂಕ್ ಮಾಡಿ, ಯೋಚನೆ ಮಾಡಿ ಸರ್ ಏನು ಹೇಳ್ಬೋದು ಅಂತ. ಸೀರಿಯಸ್ ಆಗಿ ಮಾಡಿ ಅಂದರೆ ತುಂಬ ನಂಗೆ ಕನೆಕ್ಟ್ ಆಯಿತು. ಹಲೋ 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 ಹಲೋ, ಅಮ್ಮ ಅವರಾ? ಯಾರು ಅಮ್ಮ ಅವರಾ ಮಾತಾಡ್ತಾ ಇರೋದು? ಅಕ್ಕ, ನಾವು ನಿಮ್ಮ ಫ್ಯಾನ್. ನಿಮ್ಮ ಫ್ಯಾನ್ ಅಕ್ಕ. ಇಷ್ಟಕ್ಕೆ ಕಟ್ಟ, ಇಷ್ಟಕ್ಕೆ ಕಟ್ಟ. ಫ್ಯಾನ್ ಅಂದಿದ್ದಲ್ವಾ, ಇನ್ನೊಂದು ಸಲ ಬಿಡಿ. ಅಕ್ಕ, ಯಾಕಕ್ಕ ಕಟ್ ಮಾಡ್ತೀನ? ಅಕ್ಕ ಕಟ್ ಮಾಡ್ಬಿಡಿ ಅಕ್ಕ. ನಿಮ್ಮ ಫ್ಯಾನು. ಅಕ್ಕ ಅದೇ ನಿಮ್ಮ ಮನೆ ಹತ್ರ ಬಂದಿದ್ದೆ, ನಾಗರಭಾವಿ ಹತ್ರ. ಅಂದರೆ ನಿಮ್ಗೊಂದು ಗಿಫ್ಟ್ ಕೊಡಬೇಕಿತ್ತಕ್ಕ. ಊರಿಂದ ಬಂದಿದ್ವಿ, ನಾಳೆ ಹೋಗ್ತಾ ಇದ್ದೀವಿ. ಇದು ನಂಬರ್ ರಾಕೇಶ್ ಅವ್ರ ಹತ್ರ ಇಸ್ಕೊಂಡಿದ್ದೆ. ಸರ್ ಮೇಡಮ್, ಕೇಳಿಬೇಕಾರೆ ಅವರು ಅದೇ ಗಿಫ್ಟ್ ತಲುಪಿಸ್ಬೇಕಷ್ಟೇ ನಿಮಗೆ, ಇನ್ನೇನಿಲ್ಲ. ಊರಿಂದ ಬಂದಿದ್ವಿ ನಾವು, ಧಾರವಾಡದಿಂದ. ನೀವು ನೀವು ಭೇಟಿ ಆಗದಿದ್ರು ಪರವಾಗಿಲ್ಲ, ಇಲ್ಲಾರು ಹೇಳಿದ್ರೆ ನಾವು ತಲುಪಿಸ್ತೀವಿ ಅಕ್ಕ. ಒಳ್ಳೆ ಮಟನ್ ಚಾಪ್ಸು ಇದು ಎಲ್ಲ ತಂದಿದ್ದೀವಿ. ಮಟನ್ ಚಾಪ್ಸ್, ಚಿಕನ್ ಲಾಲಿಪಾಪ್, ಹನಿ ಕೇಕ್. ಯಾರು ಪ್ರ್ಯಾಂಕ್ ಅಂದ್ರೆ ಯಾರು ಇರ್ಬೋದಕ್ಕ? ನಿಮ್ ನಂಬರ್ ಬ್ಲಾಕ್ ಸರ್, ನಿಮ್ ಫೋನ್ ಅಲ್ಲಿ ಮಾಡ್ಬಿಟ್ಟು ಹೇಳಿ ಸರ್. ಬೇಡ, ಬ್ಲಾಕ್ ಆಗ್ಲಿ ಬಿಡಿ, ಚೆನ್ನಾಗಿರತ್ತೆ. ಪ್ರ್ಯಾಂಕ್ ಮಾಡಿದಕ್ಕೆ ಏನಾದ್ರು ಯೂಸ್ಫುಲ್ ಆಗ್ಬೇಕು. ಸರಿ ಸರಿ, ಓಕೆ. ಬಟ್ ಈಗ ನಮ್ ಮುಂದೆ ಎತ್ತಬೇಕಲ್ಲ ಅವರು, ನೀವು ಹೇಳ್ಬಿಡಿ ಅವ್ರಿಗೆ. ಒಂದೇ ಐಟಲ್ ಎರಡು ಅಂಕೆ ಹೊಡೆದೆ ನಾನು. ಅಮ್ಮವರು ಪ್ರ್ಯಾಂಕ್ ಆದ್ರೂ ನಿಮ್ದು ಬ್ಲಾಕ್ ಆಯ್ತು. ಓಕೆ ಸರಿ ಸರಿ, ಇನ್ನೊಂದು ನಂಬರ್ ಇದೆ ಪರವಾಗಿಲ್ಲ. ಎಸ್ ಸರ್. ಸೊ ಈಗ ಮಟನ್ ಚಾಪ್ಸ್ ಯಾವಾಗ ತಲುಪಿಸ್ತೀರಾ ಅಮೂಲ್ಯ ಅವ್ರಿಗೆ ಹೇಳಿ? ಅದೇ ನಿಮ್ ಫೋನ್ ಮಾಡಿ ತಲುಪಿಸಿ. ಓಕೆ, ಗೊತ್ತಾಗೋಯ್ತು ನೋಡಿ ಪ್ರ್ಯಾಂಕ್ ಅಂತ. ಅದೇ ಅಷ್ಟೇ, ಏನೇ ಬೇರೆ. ಬಟ್ ಯಾರು ಅಂತ ಹೇಳಿಲ್ವಲ್ಲ ನೀವು, ಹೇಳ್ಬೇಕಿತ್ತು. ಗೊತ್ತಾಗಿಲ್ಲ, ವಾಯ್ಸ್ ಗೊತ್ತಾಗಲ್ಲ. ಯೂಶ್ವಲಿ ನನ್ಗೆ ಯಾರು ಕಾಲ್ ಮಾಡಿದ್ರು ಅನ್ನೋ ನಂಬರ್ ಇದ್ರೆ ನಾನು ಹಿಂಗೆ ಎತ್ತೀನಿ. ಓಕೆ, ಹಲೋ ಯಾರು ಸರ್ ಯಾರು ಅಂತ ತಿಳ್ಕೊಂಡು. ಓಕೆ, ಆಮೇಲೆ ಮಾತಾಡ್ಬೇಕಂತ. ಹೌದಾ? ಈಗ ಅವ್ರಿಗೆ ಗೊತ್ತಾಗ್ಲಿಲ್ಲ, ಬಟ್ ಹೇಳ್ಬೇಕಿತ್ತು ಅಂತ ಲಾಸ್ಟ್ ಎಂಡಲ್ಲಿ. ನನ್ನ ಫೋನಿಂದನೇ ಮಾಡಿ ಹೇಳ್ಬಿಡಿ. ಹಲೋ 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 ಹಲೋ. ಹಾಂ, ಏನು ಮಾಡ್ತಾ ಇದೀಯಾ? ಶೂಟಿಂಗ್. ಶೂಟಿಂಗಾ? ಬಿಜಿ ಇದೆಯಾ? ನಮ್ಮ ಹುಡುಗ ಫೋನ್ ಮಾಡಿದ. ಇಲ್ಲ, ಹೇಳು. ನಮ್ಮ ಹುಡುಗ ಫೋನ್ ಮಾಡಿದ್ದೆ. ಬಿಜಿ ಇದೆ, ಹೇಳು ಪರವಾಗಿಲ್ಲ. ಹೌದಾ? ಓಕೆ, ಫ್ರೀ ಆದಮೇಲೆ ಹೇಳು. ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಹೇಳು. ಮದುವೆ ಆಗ್ತಾ ಇದ್ದೀನಿ ನಾನು. ಮದುವೆ ಆಗ್ತಾ ಇದ್ದೀನಿ. ಯಾವಾಗ ಅಂದರೆ ಇನ್ನು 2 ವೀಕ್ಸಲ್ಲಿ ಎಂಗೇಜ್ಮೆಂಟ್ ಆಗ್ತಾಯಿದ್ದೀನಿ. ಹೇಳ್ತೀನಿ ನಿಮಗೆ. ಒಬ್ಳು ಡೆಲ್ಲಿ ಹುಡುಗಿ. ಪರಿಚಯ ಅದೇ ಗೋವಾಗ ಹೋದಾಗ. ಮೊನ್ನೆ ಪರಿಚಯ ಆಗಿ. ಹ್ಮ್, ಲವ್ ಆಗೋಯ್ತು ಅಮ್ಮ. ಸುಮ್ಮನೆ ಇಲ್ಲಿ ಯಾವ್ದೋ ಇಂಟರ್ವ್ಯೂ ಇದ್ದೆ, ಪ್ರ್ಯಾಂಕ್ ಮಾಡು ಅಂದ್ರು ನಿಂಗೆ, ಅದಕ್ಕೆ ಮಾಡ್ದು. ಆಗ್ಲೇ ಮಾಡಿದ್ದು ನಾನೇ. ಹೌದು, ನನಗೆ ಭಯ ಬೇಡ. ಇವರೇ ಬೇಡ 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 ಅಂದ್ರು. ನ್ಯಾಷನಲ್ ಟಿವಿ ಇಂಟರ್ವ್ಯೂಲ್ ಇದ್ದೀನಿ. ಸುಜಯ್ ಅವರು ಬೇಡ 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 ಅಂದ್ರು. ಮಾಡಿ ಮಾಡಿ, ಪ್ಲೀಸ್ ಮಾಡಿ, ಪ್ಲೀಸ್ ಮಾಡಿ ಅಂತ ಫೋರ್ಸ್ ಮಾಡಿ ಮಾಡಿಸಿದ್ರು. ಕಟ್ ಮಾಡಿದ್ರೆ ಕೊಡ್ಬೋದು. ಅಮೂಲ್ಯ ಅವರೇ, ಈಗ ರಾಕೇಶ್ ಅವ್ರ ಮದುವೆ ಆಗ್ತಾ ಇದಾರೆ 2 ವಾರದಲ್ಲಿ.
ಸೊ ನಿಮ್ಮ ರಿಯಾಕ್ಷನ್ ಅದಕ್ಕೆ? ಇಲ್ಲ ಹಂಗಾಗಲ್ಲ ಅವರು. ಹೌದಾ? ಹೇಳಿ. ಹಂಗಾಗಲ್ಲ ಅಂದ್ರೆ ಇದು ಯಾವ ತರ ಅರ್ಥ ಇದು? ಸುಳ್ಳು ಹೇಳ, ನಿಂಗೇನ್ ತಲೆ ಕೆಟ್ಟಿದ್ಯಾ? ಸರಿ, ಈಗ ನಿಮ್ಮ ಅಭಿಮಾನಿ ಕಡೆಯಿಂದ ಮಟನ್ ಚಾಪ್ಸ್ ಅದೆಲ್ಲ ಯಾವಾಗ ಕಳಿಸ್ಕೊಡೋದು ನಿಮ್ಗೆ? ಅದ್ ನಾನೇ ಮಾತಾಡಿದ್ ಗೊತ್ತಾಗಿಲ್ವಾ? ರಾಕೇಶ್ ಅಂತ ಹೆಸರು ಕೂಡ ಹೇಳಿದ್ರು. ಹೌದಾ? ಮತ್ ಮಾಡ್, ನನ್ ಕೇಳ್ತೀಯ ಅಂದ್ರೆ ಕೇಳು. ಇಲ್ಲ ಸೂಪರ್ ಆಗಿತ್ತು. ಅಟ್ಲೀಸ್ಟ್ ಒಬ್ಬರಾದರೂ ಫೋನ್ ರಿಸೀವ್ ಮಾಡಿದ್ರು. ದಿವ್ಯ ಅವ್ರ ಹುಡುಗ ಅವ್ರಿಗೆ ಈಗ ಅವ್ರ ಫೋನ್ ವಾಪಸ್ ಫೋನ್ ಮಾಡಿದ್ಮೇಲೆ ನೀವು ಬರ್ತಡೇ ವಿಶ್ ಲೇಟ್ ಆಗಿ ಮಾಡ್ತಾ ಇದ್ರ, ಅವ್ರ ರಿಯಾಕ್ಷನ್ ಹೇಗಿರ್ಬೋದು? ಏ ಇರ್ಲಿ ಕಣ, ನನ್ ಮಗನೇ ನಿಂಗೆ ಇದೆ ಕಣ, ಗೊತ್ತು ನಿಂಗೆ, ಏನ್ ಒಂದ್ ಫೋನ್ ಮಾಡಿ ವಿಶ್ ಮಾಡಕ್ ಆಗಲ್ಲ, ಇರ್ಲಿ ಎಲ್ಲೋತ್ಯಾ ಅಂತ ಹೋಯ್ತಾಳೆ. ಆಮೇಲೆ ಇಲ್ಲ ಹಂಗೆ ಹಂಗೆ ಅದ್ ಗೊತ್ತು ಆಯ್ತು ಬಿಡು ಅಂತ. ಓಕೆ.